ಉಕ್ರೇನ್ ವಿಜಯಪುರದ ವಿದ್ಯಾರ್ಥಿನಿ ಜಿಲ್ಲೆಗೆ ಆಗಮಿಸಿದ್ದಾಳೆ ವಿಜಯಪುರದ ಸಾಯಿ ಪಾರ್ಕ್ ನಿವಾಸಿ ರಕ್ಷಾ ಶಿವಾಜಿ ಕಂಬಾಗಿ ಇಂದು ವಿಜಯಪುರಕ್ಕೆ ಬಂದಿದ್ದಾರೆ ಇನ್ನು ಮನೆಯಲ್ಲಿ ಕೇಕ್ ಕತ್ತರಿಸಿ ಮಗಳಿಗೆ ತಿನಿಸಿ ಪೋಷಕರು ಬರಮಾಡಿಕೊಂಡ್ರು ಇನ್ನು ಇದೇ ವೇಳೆಯಲ್ಲಿ ಮಗಳಿಗೆ ತಾಯಿ ಸಹೋದರರು ಶಾಲು ಹೊದಿಸಿ ಸನ್ಮಾನಿಸಿದ್ರು ಅಲ್ಲದೆ ಇದೇ ಸಂದರ್ಭದಲ್ಲಿ ಸಂಬಂಧಿಕರು ಅಕ್ಕಪಕ್ಕದವರು ಉಪಸ್ಥಿತರಿದ್ದರು ಮತ್ತೊಂದೆಡೆ ವಿಜಯಪುರದ ದರ್ಗಾ ಜೈಲ್ ಬಳಿಯ ನಿವಾಸಿ ರೋಹನ್ ರಾಜೇಂದ್ರ ಪಾಟೀಲ್ ಇಂದು ವಿಜಯಪುರಕ್ಕೆ ಬಂದಿದ್ದಾರೆ ಇನ್ನು ಮನೆಯಲ್ಲಿ ರೋಹನ್ಗೆ ಹೂಗುಚ್ಚ ನೀಡಿ ಪೋಷಕರು ಬರಮಾಡಿಕೊಂಡ್ರು ಇದೇ ವೇಳೆಯಲ್ಲಿ ರೋಹನ್ಗೆ ಸಿಹಿ ತಿನ್ನಿಸಿದ್ರು ಈ ಸಂದರ್ಭದಲ್ಲಿ ಸಂಬಂಧಿಕರು ಸ್ನೇಹಿತರು ಉಪಸ್ಥಿತರಿದ್ದರು ಫಸ್ಟ್ ವಾರ್ ಇರಲ್ಲ ಅಂತ ಹೇಳಿದ್ರು ಎಲ್ಲರೂ ಪ್ರಿಪೇರ್ ಆಗಿದ್ವಿ ವಾರ್ ಏನಿರಲ್ಲ ಬಟ್ ಪೇರೆಂಟ್ಸ್ ಫೋರ್ಸ್ ಇಂದ ನಾವು ಬರೋಕೆ ರೆಡಿ ಆದ್ವಿ ಇಂಡಿಯಾಗೆ 26th ಗೆ ಬುಕ್ ಮಾಡಿದ್ವಿ ಬಟ್ 23 ಮಾರ್ನಿಂಗ್ 5 o'clock ಅಟ್ಯಾಕ್ ಶುರು ಆಯಿತು ಟ್ವಿಟರ್ ಅಲ್ಲಿ ನೋಡಿದ ತಕ್ಷಣ ಟ್ರೆಂಡಿಂಗ್ ಅಲ್ಲಿ ಬಂತು ಯುಕ್ರೇನ್ ವಾರ್ ಬಿಗಿನ್ಸ್ ಅಂತ ರಷ್ಯಾ ಆಲ್ರೆಡಿ ಡಿಕ್ಲೇರ್ ಮಾಡ್ತು ವಾರ್ ಬಟ್ ಅವಾಗ ಏನೂ ಅನಿಸ್ಲಿಲ್ಲ ಇಲ್ಲ ವಾರ್ನಿಂಗ್ ಇದೆ ಏನೂ ಆಗಲ್ಲ ಅಂತಂದರು ಅವಾಗ ನಾವು ಸ್ಟ್ರಾಂಗ್ ಆಗಿದ್ವಿ ಬಟ್ ಈವ್ನಿಂಗ್ವರೆಗೂ ನಮಗೆ ಬಂಕರಲ್ಲಿ ಕರ್ಕೊಂಡು ಹೋದರು ಅವಾಗ ಭಯದ ವಾತಾವರಣ ಸೃಷ್ಟಿಯಾಯಿತು ಆ್ಯಕ್ಚುಲಿ ಆಮೇಲೆ ಎಲ್ಲರೂ ಏನೂ ಹೋಪ್ಸ್ ಇರಲಿಲ್ಲ ಫಸ್ಟಿಗೆ ಇಂಡಿಯನ್ ಎಂಬೆಸಿಯಿಂದನೂ ಮೆಸೇಜ್ ಬರಲಿಲ್ಲ ಏನು ಪ್ರಾಪರಾಗಿ ಇವ್ಯಾಕ್ಯುಯೇಟ್ ಮಾಡ್ತಾರೋ ಇಲ್ಲೋ ಅಂತ ಬಟ್ ಏನೋ ಹೋಪ್ಸ್ ಇತ್ತು ಇಲ್ಲ ಏನಾದರೂ ಆಗುತ್ತೆ ಬಟ್ ಯೂನಿವರ್ಸಿಟಿಯಿಂದನೂ ಮೆಸೇಜ್ ಬಂತು ವಿ ಆರ್ ಹೆಲ್ಪ್ಲೆಸ್ ನೀವು ನಿಮ್ಮ ಓನ್ ರಿಸ್ಕಲ್ಲೇ ಬಾರ್ಡರ್ಗೆ ಹೋಗ್ತೀರಾ ಅಂದರೆ ಹೋಗ್ಬೋದು ಅಂತ ಆಮೇಲೆ ಸೀನಿಯರ್ಸ್ ಎಲ್ಲ ಗೈಡ್ ಮಾಡಿಬಿಟ್ಟು ಕರ್ಕೊಂಡು ಹೋದರು ಹಾಸ್ಟೆಲಿಂದ ಸ್ಟೇಷನ್ಗೆ ಅರೌಂಡ್ 12 kilometers ಡಿಫ್ರೆನ್ಸ್ ಇದೆ ಅಲ್ಲಿ ನಡ್ಕೊಂಡು ಹೋದ್ವಿ ಟ್ಯಾಕ್ಸಿ ಎಲ್ಲ ಸಿಗಲಿಲ್ಲ ಅಲ್ಲಿ ಬಾಂಬಿಂಗ್ ಶುರುವಾಯಿತು ಮಿಸೈಲ್ಸ್ ಅಟ್ಯಾಕ್ಸ್ ಎಲ್ಲ ಶುರುವಾಯಿತು ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆಯಿತು ಅದೆಲ್ಲ ಕ್ರಾಸ್ ಮಾಡಿಬಿಟ್ಟು ಬಂದ್ವಿ ಸ್ಟೇಷನಲ್ಲಿ ಎರಡು ಮೂರು ಟ್ರೈನ್ ಮಿಸ್ ಆಯಿತು ನಮ್ಮ ಇಂಡಿಯನ್ಸ್ಗೆ ಯಾಕಂದರೆ ಇಂಡಿಯನ್ಸ್ ನೋಡಿದ ತಕ್ಷಣ ಗೇಟ್ ಓಪನ್ ಮಾಡಲಿಲ್ಲ ಆಮೇಲೆ ಒಳಗೆ ಬರೋಕ್ಕೆ ಬಿಡಲಿಲ್ಲ ಸೊ ಅದೆಲ್ಲ ಫೇಸ್ ಮಾಡಿಬಿಟ್ಟು 18 hours ಜರ್ನಿ ನಾವು ಬಂದ್ವಿ ಲವೀವ್ಗೆ ಲವೀವ್ ಬಂದ ತಕ್ಷಣ ಅಲ್ಲಿ ಪೋಲೆಂಡಲ್ಲಿ ಸ್ವಲ್ಪ ಇಂಡಿಯನ್ಸ್ಗೆ ತುಂಬ ಪ್ರಾಬ್ಲಮ್ ಆಯಿತು ಅಲ್ಲಿ ಕೂಡ 18-19 hours ನಾವು ಮೈನಸ್ ಡಿಗ್ರಿಯಲ್ಲಿ ನಿಂತ್ಕೊಂಡು ವೇಟ್ ಮಾಡಿದ್ವಿ ಆವಾಗ ನಾವು ಹಾಸ್ಟೆಲಿಂದ ಜಸ್ಟ್ ಹೊರಗೆ ಬಂದಿದ್ವಿ ಸರ್ ಒಂದು 2-3 kilometers ನಡ್ಕೊಂಡು ಹೋದ ತಕ್ಷಣ ನ್ಯೂಸ್ ಬಂತು ಅವನ ಡೆತ್ ಆಗಿದೆ ಅಂತ ಆ ಬಾಂಬ್ ಬ್ಲಾಸ್ಟಿಂಗ್ ನಾವು ನೋಡಿದ್ವಿ ಸರ್ ಅದೇ ಸ್ಟೇಷನಲ್ಲಿ ನಾವು ಹೊರಡ್ತಾ ಇದ್ವಿ ಆವಾಗ ಜಸ್ಟ್ ಬಾಂಬ್ ಬ್ಲಾಸ್ಟ್ ಇತ್ತು 10 seconds ಆದ ಒಂದು 10-20 minutes ಆದಮೇಲೆ ನ್ಯೂಸ್ ಬಂತು ನವೀನ್ ಈಗ ಇಲ್ಲ ಅಂತ ತುಂಬ ಬೇಜಾರಾಯಿತು ಸರ್ ಅದು ನೋಡಿದ ತಕ್ಷಣ ನಮಗನ್ನಿಸ್ತು ಇನ್ನು ಯಾರೂ ಸೇಫ್ ಇಲ್ಲ ಇಂಡಿಯನ್ ಸ್ಟೂಡೆಂಟ್ಸ್ ಕೂಡ ಇದರ ಅರ್ಧ ಜನ ಕೂಡ ಮನೆಗೆ ಹೋಗ್ತಾರೋ ಇಲ್ಲೋ ಅಂತ ಗ್ಯಾರಂಟಿ ಇರಲಿಲ್ಲ ಸರ್ ಸಾರಿ ಹಾಂ ಸರ್ಕಾರ ಪೋಲೆಂಡ್ ದಾಟಿದ ತಕ್ಷಣ ನಮಗೆ ತುಂಬ ಲೈಕ್ ಕೇರ್ಫುಲ್ ಆಗಿ ಆ ವಾರ್ ವೆಲ್ಕಮ್ ಆ ರೆಸ್ಪೆಕ್ಟಿಂದ ಕರ್ಕೊಂಬಂದರು ಅಲ್ಲಿಂದ ನಮಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿ ಮನೆಗೆ ಬಂದುಬಿಟ್ಟಿದ್ವಿ ಸರ್ ಸರ್ಕಾರಕ್ಕೆ ತುಂಬ ಧನ್ಯವಾದ ಹೇಳಿ ನನ್ನ ಹೆಸರು ರೋಹನ್ ಅಂತ ನಾನು ಜಾಪರೋಜಿಯಾ ಯುಕ್ರೇನ್ದಿಂದ ಬಂದಿದ್ದು ಅಲ್ಲಿ ಸಿಚುವೇಶನ್ ಅಂದರೆ ನಾರ್ಮಲ್ ಇತ್ತು ನಮ್ಮದು ಸಿಟಿ ಜಾಪರೋಜಿಯಲ್ಲಿ ಏನು ಅಟ್ಯಾಕ್ ಆಗಿದ್ದಿಲ್ಲ ಆದರೆ ಕ್ಯೂ ಮತ್ತು ಕ್ಯೂನಲ್ಲಿ ತುಂಬ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮತ್ತು ನಮಗೆ ವಾಟರು ಫುಡ್ಡು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ಭಾಳಷ್ಟು ಜನ 1-2 weeks ಹಂಗೆ ಎಲ್ಲ ಗ್ರೋಸರೀಸನ್ನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಅದಕ್ಕೆ ನಮಗೇನು ಅಂತ ಪರಿ ಪ್ರಾಬ್ಲಮ್ ಆಗಿಲ್ಲ ಆದರೆ ನಾವು ಬಾರ್ಡರು ಸ್ವಲ್ಪ ಬಾರ್ಡರ್ ಪ್ರಾಬ್ಲಮ್ ಇತ್ತು ಲೈಕ್ ಜಾಸ್ತಿ ಜನ ಆಗಿದ್ದರು ಇಂಡಿಯನ್ಸು ಅದಕ್ಕೆ ಜಾಸ್ತಿ ಜನ ಆಗಿದ್ದಕ್ಕೆ ನಮ್ಮ ಲೈನು ಕ್ಯೂನಲ್ಲಿ ತುಂಬ ಇದ್ದರು ನಮ್ಮದು ಒಂದು 12-13 hours ನಾವು ಇಮಿಗ್ರೇಷನ್ ಸೆಲೆಕ್ಟ್ ನಿಂತಿದ್ದು ಅದಕ್ಕೆ ಟ್ರೈನ್ ಅಂದರೆ ಯೂನಿವರ್ಸಿಟಿದವರು ಒಂದು ಟ್ರೈನನ್ನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸಿಗಂತೆ ಸಪ್ರೇಟು ಅಂದರೆ ಒಂದಿಷ್ಟು ಜನ ಯುಕ್ರೇನ್ಗೆ ಒಂದಿಷ್ಟು ಜನ ಮತ್ತು ಇಂಡಿಯನ್ಸಿಗೆ ಅತ್ತೊಂದು ಸಪ್ರೇ ಜನ ಬುಕ್ ಮಾಡಿದ್ರು ಟ್ರೈನಿಂದು ವ್ಯವಸ್ಥೆ ಸ್ವಲ್ಪ ಟ್ರೈನಿಂದು ಪ್ರಾಬ್ಲಮ್ ಆಯಿತು ಆಮೇಲೆ ಯಾವಾಗ ಬಾರ್ಡರ್ ಕ್ರಾಸ್ ಮಾಡಿದ್ವಿ ಎಲ್ಲ ಅವಾಗಿಂದ ಇಂಡಿಯನ್ ಎಂಬೆಸಿನ ಎಲ್ಲ ನೋಡ್ಕೋತು ಇರೋಕ್ಕೆ ಜಾಗ ಕೊಟ್ಟರು ಊಟ ಕೊಟ್ಟರು ಮತ್ತು ಎಲ್ಲ ಪ್ಲೇಸಸ್ ಎಲ್ಲ ಇದನ್ನು ಮಾಡಿದ್ರು ಅವರು ಆಮೇಲೆ ಯಾವಾಗ ಬಾರ್ಡರ್ ಕ್ರಾಸ್ ಮಾಡಿದ್ವಿ ಎಲ್ಲ ಇಂಡಿಯನ್ ಎಂಬೆಸಿ ನೋಡ್ಕೋತು ಅವಾಗಿಂದ ಏನು ಪ್ರಾಬ್ಲಮ್ ಇಲ್ಲ ಅಷ್ಟೇ ಬಾರ್ಡರ್ ಕ್ರಾಸ್ ಮಾಡಿ ಮಟ್ಟನೇ ಪ್ರಾಬ್ಲಮ್ ಇತ್ತು ಯುಕ್ರೇನಿಂದ ಇಲ್ಲ ನಮ್ದು ಅಂದರೆ ನಮ್ಮ ಸಿಟಿ ಸೇಫ್ ಇತ್ತು ಫುಲ್ಲು ಅದಕ್ಕೆ ನಮಗೇನು ಅಂತ ಪರಿ ಕಂಡು ಬಂದಿಲ್ಲ ಯಾವಾಗ ನಾವು ಜಸ್ಟ್ ಯುಕ್ರೇನಿಂದ ನಮ್ಮದು ಊರಿಂದ ಪಾರಾದೀವಿ ಅಂದರೆ ನಾವು ಹೋಗಿದ್ದು ಒಂದು 4-5 hours ಆದಮೇಲೆ ಆ ಊರಿನಲ್ಲಿ ಅಟ್ಯಾಕ್ ಸ್ಟಾರ್ಟ್ ಆಯಿತು ಅದಕ್ಕೆ ನಮ್ದು ಒಂದು ಲಕ್ಕಿ ಅಂತೀನಿ ನಾವು ಜಸ್ಟ್ ಪಾರಾಗಣ ಒಂದು 4-5 hours ಆದಮೇಲೆ ಅಟ್ಯಾಕ್ ಸ್ಟಾರ್ಟ್ ಆಯಿತು ಆ ಊರಿಂದ ಮುಗಿಸಿ ಇದನ್ನು ಮಾಡಿದ್ವಿ Thank you.
It's beautiful. ಹೇಗಿದೆ? Absolutely precious. Auntie, ಇದು It's beautiful. ಎಲ್ಲ ಚೆನ್ನಾಗಿದೆ. ಯಾವ ಚೂಸ್ ಮಾಡೋದು? ನಾನು ಒಂದು ಮಾತು ಹೇಳಲ್ಲ. ಮಲಬಾರ್ನಲ್ಲಿ ಎಲ್ಲಾ ಜೆಮ್ ಸ್ಟೋನ್ ಜ್ಯುವೆಲ್ರಿಗಳು ನ್ಯಾಚುರಲ್ ಸ್ಟೋನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಎಲ್ಲಾ ಸರ್ಟಿಫೈಡ್. ಮಲಬಾರ್ ಡಿಸೈನ್ ನೋಡಿದ್ರೇನೆ ಗುಣಮಟ್ಟ ಮತ್ತು ಕರಕೌಶಲ್ಯತೆ ವಿಶೇಷವಾಗಿ ಗೊತ್ತಾಗುತ್ತದೆ. ಹಾಕಿಕೊಂಡ್ರೆ ಇನ್ನೂ ಅಂದವಾಗಿ ಇರುತ್ತದೆ. ಮಲಬಾರ್ನಲ್ಲಿ ಸಂಪೂರ್ಣ ಪಾರದರ್ಶಕತೆ. ಕಲ್ಲಿಗೆ ಕಲ್ಲಿನ ಬೆಲೆ, ಚಿನ್ನಕ್ಕೆ ಚಿನ್ನದ ಬೆಲೆ, ಹಾಗೂ ಬೈ ಬ್ಯಾಕ್ ಗ್ಯಾರಂಟಿ ತಪ್ಪದೇ ಸಿಗುತ್ತದೆ. ಮಲಬಾರ್ ಜೆಮ್ಸ್ಟೋನ್ ಜ್ಯುವೆಲ್ರಿ ಫೆಸ್ಟಿವಲ್, ಇದು ನಮ್ಮ ಪ್ರೆಷಿಯಸ್ ಫೆಸ್ಟಿವಲ್, ಮಲಬಾರ್ ಗೋಲ್ಡ್ ಜೆಮ್ಸ್ಟೋನ್ ಜ್ಯುವೆಲ್ರಿ ಫೆಸ್ಟಿವಲ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.